ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಅನ್ ಅಕಾಡೆಮಿಗೆ ಸುಸ್ವಾಗತ. ಈ ಒಂದು ವಿಚಾರದಲ್ಲಿ ನಾವು ಫ್ಯಾಕ್ಸ್ ಫ್ರೈಡೇ ಅನ್ನುವಂಥದ್ದು, ಸೊ ಇದ್ರ ಬಗ್ಗೆ ನಾವು ಇದು ತಿಳಿದುಕೊಳ್ಳೋಣ. ನನ್ನ ಹೆಸರು ರಮೇಶ್ ಅಂತ, ನಾನು ಕೂಡ ಅನ್ ಅಕಾಡೆಮಿಯಲ್ಲಿ ಲೈವ್ ಎಜುಕೇಟರ್ ಆಗಿರ್ತೀನಿ ಸ್ನೇಹಿತರೆ. ಇನ್ನು ಇದೇ ಒಂದು ತಿಂಗಳು 19ನೇ ತಾರೀಕು ಏಪ್ರಿಲ್ 19ಕ್ಕೆ ಎಸ್ ಡಿ ಎ ಆನ್ಲೈನ್ ಟೆಸ್ಟ್ ನಡೀತಾ ಇದೆ ಮತ್ತು 26ಕ್ಕೆ ಎಫ್ ಡಿ ಎ ಆನ್ಲೈನ್ ಟೆಸ್ಟ್ ನಡೀತಾ ಇದೆ. ಇದು ಸಂಪೂರ್ಣವಾಗಿ ಉಚಿತವಾಗಿದ್ದು ನೀವೆಲ್ಲರೂ ಕೂಡ ಭಾಗವಹಿಸ್ಬೋದಾಗಿರ್ತದೆ ಸ್ನೇಹಿತರೆ. ಅದಕ್ಕಾಗಿ ನೀವು ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಏನಿದೆಲ್ಲ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ಎನ್ರೋಲ್ ಆಗಬಹುದು. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡಲಾಗಿರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ಎನ್ರೋಲ್ ಆಗಿ ಸ್ನೇಹಿತರೆ, ಸರಿನಾ? ಹಾಗಾದರೆ ಬನ್ನಿ ಇವತ್ತಿನ ಈ ಒಂದು ವಿಚಾರವನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಇಲ್ಲಿ ನಾವು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನದಿ ಕಣಿವೆಯಲ್ಲಿ ಅದರಲ್ಲೂ ಕೂಡ ಉಪನದಿಗಳನ್ನು ಒಳಗೊಂಡಂತೆ ಹಲವಾರು ಅಣೆಕಟ್ಟೆಗಳನ್ನು ಏನಾಗ್ತದೆ ನಿರ್ಮಿಸಲಾಗಿರ್ತದೆ. ಇದರಿಂದ ಆ ಒಂದು ನದಿ ಕಣಿವೆಯಲ್ಲಿನ ಜಲಸಂಪತ್ತಿನ ಏನಿರ್ತದಲ್ಲ ಅದರ ಗರಿಷ್ಠ ಪ್ರಮಾಣದ ಬಳಕೆ ಸಾಧ್ಯ ಆಗುವಂತೆ ಮಾಡಿಕೊಳ್ಳೋದೆ ಇದರ ಪ್ರಮುಖ ಉದ್ದೇಶವಾಗಿರ್ತದೆ. ಇಂತಹ ಯೋಜನೆಯನ್ನು ಯಾಕೆ ಮಾಡ್ತಾರೆ ಅಂತಂದರೆ, ಪ್ರಮುಖವಾಗಿ ವ್ಯವಸಾಯಕ್ಕೆ ನೀರನ್ನು ಒದಗಿಸುವುದು, ಇನ್ನಿತರ ಹಲವಾರು ಉದ್ದೇಶಗಳಿಗೋಸ್ಕರ ಈ ಒಂದು ಕಣಿವೆ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿರ್ತದೆ. ಇಂಥ ಒಂದು ಯೋಜನೆಗಳು ಏನು ಅಂತಂದರೆ ಅದನ್ನು ನೋಡೋಣ. ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶಗಳೇನಾಗಿರ್ತದೆ, ನದಿ ಕಣಿವೆ ಯೋಜನೆಗಳ ಪ್ರಮುಖ ಉದ್ದೇಶಗಳು, ಮೊದಲನೇದಾಗಿ ನೀರಾವರಿ ಸೌಲಭ್ಯವನ್ನು ಒದಗಿಸುವುದಾಗಿರ್ತದೆ, ಎರಡನೇದಾಗಿ ಜಲವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸುವುದು, ನದಿಗಳ ಪ್ರವಾಹವನ್ನು ನಿಯಂತ್ರಿಸುವುದು, ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು, ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು, ಮೀನುಗಾರಿಕೆಯ ಅಭಿವೃದ್ಧಿ ಮಾಡುವುದು, ಇನ್ನು ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು, ಇವೆಲ್ಲವುಗಳು ಕೂಡ ಈ ಒಂದು ಕಣಿವೆ ಯೋಜನೆಗಳ ಪ್ರಮುಖ ಉದ್ದೇಶಗಳಾಗಿರ್ತವೆ. ಇನ್ನು ಭಾರತದ ಮುಖ್ಯ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳೇನಿರ್ತದಲ್ಲ ಅದರ ಬಗ್ಗೆ ಇಲ್ಲಿ ಸ್ವಲ್ಪ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ದಾಮೋದರ ನದಿ ಕಣಿವೆ ಯೋಜನೆ ಅಂತಕ್ಕಂಥದ್ದು. ಈ ಒಂದು ದಾಮೋದರ ಅಣೆಕಟ್ಟು ಏನಿದೆಲ್ಲ, ಇದು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಬೃಹತ್ ಅಣೆಕಟ್ಟೆ ಆಗಿರ್ತದೆ. ದಾಮೋದರ ಕಣಿವೆ ಕಾರ್ಪೊರೇಷನನ್ನು ಜುಲೈ 7, 1948ರಲ್ಲಿ ಒಂದು ಸ್ಥಾಪನೆ ಮಾಡಿರ್ತಾರೆ ಸಂವಿಧಾನ ರಚನಾ ಸಭೆಯ ಮೂಲಕ. ಇದನ್ನು ಅಮೆರಿಕಾದ ಟೆನ್ನಿನ್ಸಿ, ಓಕೆ, ಏನಿದೆಯಲ್ಲ ಅಮೆರಿಕಾ ಟೆನ್ನಿನ್ಸಿ ಕಣಿವೆ ಯೋಜನೆಯ ಮಾದರಿಯಲ್ಲಿ ರಚನೆ ಮಾಡಿರ್ತಾರೆ. ಈ ಒಂದು ಯೋಜನೆ ಏನಿದೆಯಲ್ಲ, ಇದು ಇದನ್ನು ಭಾರತದ ರೋರ್ ಅಂತಲೇ ಕರೀತಾರೆ. ಏಕೆಂದರೆ ದಾಮೋದರ ಕಣಿವೆ ಪ್ರದೇಶದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಕಂಡುಬರೋದ್ರಿಂದ ಇದನ್ನು ಭಾರತದ ರೋರ್ ಅಂತ ಕರೀತಾರೆ. ಇನ್ನು ದಾಮೋದರ ಕಣಿವೆಯು ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳಲ್ಲೂ ಕೂಡ ಒಂದಾಗಿರ್ತತಿ. ಇನ್ನು ಈ ಒಂದು ಪ್ರದೇಶದಲ್ಲಿ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಕೈಗಾರಿಕೆಗಳಾದಂತಹ ಬೊಕಾರೋ ಆಗಿರ್ಬೋದು, ಬರ್ನಾಪುರ್ ಆಗಿರ್ಬೋದು, ದುರ್ಗಾಪುರ್ ಮುಂತಾದ ಒಂದು ಕೈಗಾರಿಕೆಗಳು ಸ್ಥಾಪನೆ ಆಗಿರುವಂಥದ್ದು. ಇನ್ನು ಇಲ್ಲಿ ಅಧಿಕ ಪ್ರಮಾಣದ ಕಲ್ಲಿದ್ದಲು ಗಣಿಗಳು ಕೂಡ ಕಂಡುಬರ್ತದೆ. ದಾಮೋದರ ನದಿಯ ಉಪನದಿಯಾದಂತಹ ಬರ್ಕರ್ ನದಿಗೆ ಅಡ್ಡಲಾಗಿ 1953ರಲ್ಲಿ ತಿಲಾಯ್ ಅಣೆಕಟ್ಟನ್ನು ಕೂಡ ಕಟ್ಟಲಾಗಿರುವಂಥದ್ದು. ಇನ್ನು 1995ರಲ್ಲಿ ದಾಮೋದರ ನದಿಯ ಇನ್ನೊಂದು ಉಪನದಿಯಾದಂತಹ ಕೋನಾರ್ ನದಿಗೂ ಕೂಡ ಅಣೆಕಟ್ಟೆಯನ್ನು ಕಟ್ಟಿದ್ದಾರೆ. ದಾಮೋದರ ನದಿ ಏನಿದೆಯಲ್ಲ, ಇದು ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಹರಿಯುವಂಥ ಒಂದು ನದಿಯಾಗಿದ್ದು, ಈ ಒಂದು ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತಲೇ ಕರೀತಾರೆ. ಇನ್ನು ಈ ನದಿ ಛೋಟಾ ನಾಗ್ಪುರ್ ಒಂದು ಪ್ರದೇಶದ ಚಾಂಡ್ವಾದಲ್ಲಿ ಉಗಮಿಸಿ ನಂತರ ಹುಗ್ಲಿ ನದಿಯನ್ನು ಸೇರಿಕೊಳ್ತದೆ. ಈ ನದಿಯು ಸುಮಾರು 597 ಕಿಲೋಮೀಟರ್ ಹರಿಯುವಂಥ ಒಂದು ಪ್ರಮುಖ ನದಿಯಾಗಿದೆ ಸ್ನೇಹಿತರೆ. ಇನ್ನು ಈ ಒಂದು ದಾಮೋದರ ನದಿಯ ಉಪನದಿಗಳು ನೋಡೋದಾತಂದರೆ, ಬಲಭಾಗದಲ್ಲಿ ಕಂಡುಬರುವಂತಹ ಉಪನದಿಗಳಂತಂದರೆ ಶಿಲಾಭಾಟಿ ಮತ್ತು ಕಾಲಿಘಾಟಿ ಅಂತಕ್ಕಂಥದ್ದು. ಎಡಭಾಗದಲ್ಲಿ ಕಂಡುಬರುವಂಥ ಉಪನದಿಗಳಂತಂದರೆ ಬರ್ಕಾರ್, ಕೋನಾರ್ ಮತ್ತು ಜಮುನಿಯಾ. ಇನ್ನು ದಾಮೋದರ ನದಿ ದಡದ ಮೇಲಿರುವಂತಹ ಪ್ರಮುಖ ನಗರಗಳು ಅಂತಂದರೆ ದುರ್ಗಾಪುರ, ರಾಣಿಗಂಜ್, ಬರ್ಧಮಾನ್, ಬೊಕಾರೋ, ಆಸಾನ್ ಮತ್ತು ಸೋಲ್ ಅಂತಕ್ಕಂಥದ್ದು. ಇನ್ನು ನಂತರ ಭಾಕ್ರಾ ನಂಗಲ್ ಯೋಜನೆ ಅಂತಕ್ಕಂಥದ್ದು, ಭಾಕ್ರಾ ನಂಗಲ್ ಯೋಜನೆ. ಈ ಭಾಕ್ರಾ ನಂಗಲ್ ಯೋಜನೆ ಇದು ಕೂಡ ಭಾರತದ ಪ್ರಮುಖವಾದಂಥ ಒಂದು ವಿದ್ಯೋದ್ದೇಶ ನದಿ ಕಣಿವೆ ಯೋಜನೆ ಆಗಿದೆ. ಸೊ ಇದು ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ ರಾಜ್ಯಗಳ ಒಂದು ಸಂಯುಕ್ತ ಯೋಜನೆ ಆಗಿರ್ತದೆ. ಹಿಮಾಚಲ ಪ್ರದೇಶದ ಭಾಕ್ರಾ ಮತ್ತು ನಂಗಲ್ ಎಂಬಲ್ಲಿ ಸಟ್ಲೆಜ್ ನದಿಗೆ ಏನು ಮಾಡಿದರೆ ಈ ಒಂದು ಅಣೆಕಟ್ಟೆಯನ್ನು ಕಟ್ಟಿರುವಂಥದ್ದು. ಇನ್ನು ಇದು ಏಷ್ಯಾದಲ್ಲೇ ಅತ್ಯಂತ ಎತ್ತರ ಅಂತ ಹೇಳಲಾಗ್ತಾ ಇತ್ತು ಮುಂಚೆ, ಬಟ್ ಈಗ ಏನಾಗಿದೆ, ತೆಹರಿ ಅಣೆಕಟ್ಟು ಅತಿ ಎತ್ತರವಾದಂತಹ ಅಣೆಕಟ್ಟಾಗಿರ್ತದೆ. ಇನ್ನು ಇದು 3,402 ಕಿಲೋಮೀಟರ್ ಉದ್ದವಾದಂತಹ ಕಾಲುವೆಗಳ ಜಾಲವನ್ನು ಹೊಂದಿದ್ದು 14.6 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾ ಇದೆ. ಈ ಯೋಜನೆಯಿಂದ ದೆಹಲಿ, ಹಿಮಾಚಲ ಪ್ರದೇಶಗಳು ಸಹ ನೀರಾವರಿ ಮತ್ತು ವಿದ್ಯುಚ್ಛಕ್ತಿ ಸೌಲಭ್ಯವನ್ನು ಪಡೆದಿವೆ. ಇದರ ಜಲಾಶಯವನ್ನು ಗೋವಿಂದ ಸಾಗರ ಅಂತ ಕರೆಯಲಾಗ್ತಾ ಇದೆ. ಇನ್ನು ಕೋಸಿ ಯೋಜನೆ.
ಪ್ರವಾಹದ ನಿಯಂತ್ರಣ ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿತ್ತು. ಈ ಒಂದು ಕೋಸಿ ನದಿ ಏನಿದೆಲ್ಲ ಇದನ್ನು ಬಿಹಾರದ ಕಣ್ಣೀರಿನ ನದಿ ಅಂತಲೇ ಕರೀತಾರೆ, ಹೌದಾ, ಕಣ್ಣೀರಿನ ನದಿ ಅಂತ ಕರೀತಾರೆ. ಇದು ಭಾರತ ಮತ್ತು ನೇಪಾಳ ದೇಶಗಳ ಜಂಟಿ ಯೋಜನೆ ಆಗಿರುತ್ತೆ ಸ್ನೇಹಿತರೆ. ಭಾರತ ಮತ್ತು ನೇಪಾಳ ದೇಶಗಳ ಗಡಿಯಲ್ಲಿ ಬರುವಂತಹ ಹನುಮಾನ್ ನಗರ ಎಂಬಲ್ಲಿ ಕೋಸಿ ನದಿಗೆ ಏನು ಮಾಡಿದರೆ ಅಣೆಕಟ್ಟೆಯನ್ನು ನಿರ್ಮಿಸಲಾಗಿರುವಂಥದ್ದು. ಇನ್ನು ಈ ಯೋಜನೆ ಏನಿದೆಲ್ಲ ಇದು ಸುಮಾರು 8.75 ಲಕ್ಷ ಹೆಕ್ಟರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾ ಇದೆ. ಇದರಿಂದ ಉತ್ಪಾದಿಸಲಾಗ್ತಿರುವಂತಹ ವಿದ್ಯುಚ್ಛಕ್ತಿಯಲ್ಲಿ ಶೇಕಡ 50% ವಿದ್ಯುಚ್ಛಕ್ತಿಯನ್ನು ನೇಪಾಳಕ್ಕೆ ಒದಗಿಸಲಾಗ್ತಾ ಇದೆ. ನಂತರದಲ್ಲಿ ಬರುವಂಥದ್ದು ಹಿರಾಕುಡ್ ಯೋಜನೆ. ಒರಿಸ್ಸಾದ ಸಂಬಲ್ಪುರ್ ಜಿಲ್ಲೆಯಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಮಹಾನದಿಗೆ ಈ ಒಂದು ಅಣೆಕಟ್ಟೆಯನ್ನು ಕಟ್ಟಲಾಗಿದೆ. ಹಿರಾಕುಡ್ ಏನಿದೆಲ್ಲ ಇದು 4,801 ಮೀಟರ್ ಉದ್ದವಾಗಿದ್ದು ಇದು ಭಾರತ ದೇಶದ ಅತ್ಯಂತ ಉದ್ದವಾದ ಅಣೆಕಟ್ಟೆಯಾಗಿದೆ. ಇನ್ನು ಮಹಾನದಿಯನ್ನು ಒರಿಸ್ಸಾದ ಕಣ್ಣೀರಿನ ನದಿ ಅಂತಲೇ ಕರೆಯಲಾಗ್ತದೆ ಸ್ನೇಹಿತರೆ. ಈ ಮಹಾನದಿ ಛತ್ತೀಸ್ಗಢ ರಾಜ್ಯದ ಧಮತ್ರಿ ಸಿಹಾವಾದಲ್ಲಿ ಉಗಮವಾಗಿ ಛತ್ತೀಸ್ಗಢದ ಮತ್ತು ಒರಿಸ್ಸಾ ರಾಜ್ಯಗಳಲ್ಲಿ ಹರಿತದೆ. ಈ ಮಹಾನದಿಯು ಒರಿಸ್ಸಾ ಮತ್ತು ಛತ್ತೀಸ್ಗಢ ರಾಜ್ಯಗಳಿಗೆ ಕುಡಿಯುವ ನೀರು ಹಾಗೂ ನೀರಾವರಿಗೆ ಮತ್ತು ಜಲವಿದ್ಯುತ್ ಉತ್ಪಾದನೆಗೆ ತುಂಬ ಸಹಕಾರಿಯಾಗಿರ್ತದೆ. ಇನ್ನು ಮಹಾನದಿಯ ಪ್ರವಾಹವನ್ನು ನಿಯಂತ್ರಿಸಲು ಒರಿಸ್ಸಾದಲ್ಲಿ ಹಿರಾಕುಡ್ ಅಣೆಕಟ್ಟೆಯನ್ನು ಕೂಡ ಕಟ್ಟಲಾಗಿರುವಂಥದ್ದು. ಒಟ್ಟು 2.54 ಲಕ್ಷ ಹೆಕ್ಟೇರ್ ಭೂಮಿಗೆ ಇದು ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾ ಇದೆ. ನಂತರದಲ್ಲಿ ಬರುವಂಥದ್ದು ತುಂಗಭದ್ರಾ ಯೋಜನೆ. ನೀರಾವರಿ ಆಗಿರ್ಬೋದು, ಜಲವಿದ್ಯುಚ್ಛಕ್ತಿ ಉತ್ಪಾದನೆ ಆಗಿರ್ಬೋದು, ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವಾಗಿತ್ತು. ಇದು ಅಂತಾರಾಜ್ಯ ಯೋಜನೆ, ಅಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಸಂಯುಕ್ತ ಯೋಜನೆ ಆಗ್ಯದ. ಈ ಒಂದು ಅಣೆಕಟ್ಟನ್ನು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ಬಳಿ ಮಲ್ಲಾಪುರ ಎಂಬಲ್ಲಿ ತುಂಗಭದ್ರಾ ನದಿಗೆ ಕಟ್ಟಲಾಗಿದೆ ಸ್ನೇಹಿತರೆ. ಇನ್ನು ಈ ಜಲಾಶಯವನ್ನು ಪಂಪಸಾಗರ ಅಂತ ಕರೀತಾರೆ, ಪಂಪಸಾಗರ ಅಂತೇಳಿ. ಇದು ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ 5.5 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಮತ್ತು ವಿದ್ಯುಚ್ಛಕ್ತಿಯನ್ನು ಒದಗಿಸ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೀವು ನೋಡಬಹುದು ಅನ್ ಅಕಾಡೆಮಿಗೆ ನೀವು ಕೂಡ ಜಾಯ್ನ್ ಆಗಬಹುದು. ಇಲ್ಲಿ ಟಾಪ್ ಎಜುಕೇಟರ್ಸ್ಗಳಿಂದ ಮಾಹಿತಿನ ಪಡಿತೀರಾ. ಸೊ ಸಾಕಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇರುವಂತಹ ಒಂದು ಶಿಕ್ಷಕರಾಗಿರ್ಬೋದು, ಇನ್ನು ISKSಅಲ್ಲಿ ಇಂಟರ್ವ್ಯೂ ಕೊಟ್ಟಿರುವಂತಹ ಶಿಕ್ಷಕರನ್ನು ನೀವು ನೋಡಬಹುದು, ಅವರಿಂದ ಮಾಹಿತಿ ಪಡಿತೀರಾ. ಇನ್ನು KS ಟೆಸ್ಟ್ ಕೂಡ ನಡೀತಾ ಇರುವಂಥದ್ದು. ನೀವು ಜಾಯ್ನ್ ಆಗೋದ್ರಿಂದ ಮನೇಲಿ ಇದ್ಕೊಂಡು ಕೋಚಿಂಗನ್ನು ಪಡಿಬೋದು. ಪ್ರತಿ ದಿವಸ 18 ರೂಪಾಯಿಗಳು ಮಾತ್ರ ಖರ್ಚಾಗುವಂಥದ್ದು. ಇನ್ನು ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇರುತ್ತೆ. EMI ಆಪ್ಷನ್ ಕೂಡ ನಿಮಗೆ ಇಲ್ಲಿ ಲಭ್ಯವಿರುತ್ತೆ ಸ್ನೇಹಿತರೆ, ಓಕೆನಾ. ಇದರ ಉಪಯೋಗನ ಪಡೆದುಕೊಳ್ಳಿ ಮತ್ತು ನಿಮ್ಮ ಏನೇ ಡೌಟ್ಸ್ಗಳಿದ್ರೂ ಕೂಡ ಅದನ್ನು ನೀವು ಲೈವ್ ಆಗಿ ಪರಿಹರಿಸ್ಕೋಬೋದಾಗಿರ್ತದೆ. ಇನ್ನು ನನ್ನ ಸ್ಪೆಷಲ್ ಕ್ಲಾಸ್ಗಳು 5:30ಕ್ಕಿರುತ್ತೆ ಪ್ರತಿ ದಿವಸ, ಸಂಡೇ ಒಂದನ್ನು ಬಿಟ್ಟು. ಇನ್ನು 7 ಗಂಟೆಗೆ ನಾನು ಪ್ರತಿ ದಿವಸ ಕ್ಲಾಸನ್ನು ತೆಗೆದುಕೊಳ್ತಿರ್ತೀನಿ, ಯಾರು ರೆಗ್ಯುಲರ್ ಇರ್ತಾರೆ ಮೀನ್ಸ್ ಸಬ್ಸ್ಕ್ರೈಬ್ ಆದವರಿಗೆ. ಇನ್ನು ನನ್ನ ಒಂದು ಯೂಟ್ಯೂಬ್ ಕ್ಲಾಸ್ ಪ್ರತಿ ದಿವಸ 8:30ಕ್ಕಿರುತ್ತೆ ರಾತ್ರಿ. ನೀವು ಕೂಡ ಈ ಅನ್ ಅಕಾಡೆಮಿಗೆ ಸೇರ್ಕೋಬೋದು. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನೀಡಲಾಗಿರ್ತದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಅವಾಗ ಈ ಥರ ಒಂದು ಪೇಜಿಗೆ ಬರ್ತೀರ, ಸಬ್ಸ್ಕ್ರಿಪ್ಷನ್ ಪೇಜ್ ಇರುತ್ತೆ ಅದು. ಸೊ 1 ತಿಂಗಳಾಗಿರ್ಬೋದು, 3 ತಿಂಗಳ, 6 ತಿಂಗಳ ಅಥವಾ 1 ವರ್ಷ, ನಿಮಗೆ ಯಾವ್ದು ಇಷ್ಟನೋ ಅದನ್ನು ಚೂಸ್ ಮಾಡಿ ಸ್ನೇಹಿತರೆ. ಇಲ್ಲಿ 1 ವರ್ಷದ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ, ಬಿಕಾಸ್ 6,300 ರೂಪಾಯಿ 1 ವರ್ಷಕ್ಕಾಗುತ್ತೆ ಆಫ್ಟರ್ ಡಿಸ್ಕೌಂಟ್. ಏನು ಮಾಡಿ, ಕಂಟಿನ್ಯೂ ಓದ್ಕೊಳ್ಳಿ. ಇಲ್ಲಿ ಎಂಟರ್ ರೆಫರಲ್ ಕೋಡ್ ಇರುತ್ತಲ್ಲ, ಅಲ್ಲಿ ರಮೇಶ್ ಲೈವ್ ಅಂತ ಹಾಕ್ಕೊಳ್ಳಿ, RAMESH LIVE ಅಂತ ಹಾಕ್ಕೊಂಡು ಅಪ್ಲೈ ಬಟನ್ ಪ್ರೆಸ್ ಮಾಡಿ. ಅವಾಗೇನಾಗುತ್ತೆ, ಸೊ 7,000 ಇದ್ದಿದ್ದು 6,300 ಆಗುತ್ತೆ, 10% ಡಿಸ್ಕೌಂಟ್ ಆಗುತ್ತೆ. ನಂತರ ಪ್ರೊಸೀಡ್ ಟು ಪೇಮೆಂಟ್ ಅನ್ನುವಂಥ ಬಟನ್ ಕ್ಲಿಕ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆಗಿ ಇದರ ಉಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ. ಆಫ್ಲೈನಲ್ಲಿ ನಿಮಗೆ 20-30 ಸಾವಿರಗಳು ಇರ್ತದೆ, KS ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡು ಕೂಡಿ. ಬಟ್ ಇಲ್ಲಿ 6,300 ಒಳಗೆ ಇಡೀ ವರ್ಷದ ಒಂದು ಕೋಚಿಂಗನ್ನು ಪಡಿಬೋದಾಗಿರ್ತದೆ, ಓಕೆನಾ. ಹಾಗಾದರೆ ಮುಂದಿನ ವಿಚಾರವನ್ನು ತಿಳಿದುಕೊಳ್ಳೋಣ, ಬನ್ನಿ. ನಾಗಾರ್ಜುನ ಸಾಗರ ಅಂತಕ್ಕಂಥದ್ದು, ಇದು ಆಂಧ್ರ ಪ್ರದೇಶದ ನಂದಿಕೊಂಡ ಗ್ರಾಮದ ಬಳಿ ಕೃಷ್ಣಾ ನದಿಗೆ ಈ ಅಣೆಕಟ್ಟೆಯನ್ನು ನಿರ್ಮಿಸಲಾಗಿರುವಂಥದ್ದು. ನೀರಾವರಿ ಮತ್ತು ಜಲವಿದ್ಯುಚ್ಛಕ್ತಿ ಉತ್ಪಾದನೆಗೆ ಈ ಒಂದು ಯೋಜನೆ ಮುಖ್ಯ ಉದ್ದೇಶವಾಗಿತ್ತು. ಇನ್ನು ಇದು ಸುಮಾರು 8.30 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾ ಇದೆ. ನಂತರದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತಕ್ಕಂಥದ್ದು. ಈ ಯೋಜನೆ ಏನಿದೆಲ್ಲ ಇದು ಕರ್ನಾಟಕದ ಅತಿ ದೊಡ್ಡ ಯೋಜನೆ ಆಗಿರ್ತದೆ. ಇದು ವಿಜಾಪುರ, ಬಾಗಲಕೋಟೆ, ರಾಯಚೂರು, ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ನೀರಾವರಿ ಸೌಲಭ್ಯ ಹಾಗೂ ಕುಡಿಯುವ ನೀರಿನ ಯೋಜನೆಯನ್ನು ಕಲ್ಪಿಸಿಕೊಡ್ತಾ ಇದೆ. ಇನ್ನು ಇದನ್ನು ಬಿಜಾಪುರ ಜಿಲ್ಲೆಯ ಆಲಮಟ್ಟಿ ಬಳಿ ಕೃಷ್ಣಾ ನದಿಗೆ ಅಡಲಾಗಿ ನಿರ್ಮಿಸಲಾಗಿದೆ. ಇದರಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ನಿರ್ಮಿತವಾಗಿದ್ದು ನಾರಾಯಣಪುರ ಬಳಿ ಮತ್ತೊಂದು ಅಣೆಕಟ್ಟೆಯನ್ನು ನಿರ್ಮಿಸಲಾಗಿದೆ ಸ್ನೇಹಿತರೆ. ಇದರ ಜಲಾಶಯವನ್ನು ಬಸವಸಾಗರ ಅಂತ ಕರೆಯಲಾಗ್ತದೆ. ಇನ್ನು ಇವುಗಳಿಂದ ಒಟ್ಟು 6.47 ಲಕ್ಷ ಹೆಕ್ಟೇರ್ ಭೂಮಿ ನೀರಾವರಿ ಸೌಲಭ್ಯವನ್ನು ಒದಗಿಸಿದೆ ಹಾಗೂ ಇತ್ತೀಚೆಗೆ ವಿದ್ಯುಚ್ಛಕ್ತಿಯನ್ನು ಕೂಡ ಇಲ್ಲಿ ಉತ್ಪಾದನೆ ಮಾಡಲಾಗ್ತಾ ಇದೆ. ನಂತರದಲ್ಲಿ ನರ್ಮದಾ ಕಣಿವೆ ಯೋಜನೆ ಅಂತಕ್ಕಂಥದ್ದು.
ಈ ಒಂದು ಯೋಜನೆ ಪ್ರಾರಂಭದಲ್ಲೂ ಕೂಡ ಸಾಕಷ್ಟು ವಿವಾದಗಳನ್ನು ಹೊಂದಿರುವಂಥ ಯೋಜನೆ ಆಗಿದ್ದು, ಇಲ್ಲಿ ಈ ಒಂದು ನರ್ಮದಾ ನದಿ ನೀರಿನ ವಿವಾದದ ಪ್ರಾಧಿಕಾರವನ್ನು ನೇಮಿಸಿ ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳ ನಡುವೆ ಅಡ್ಡಲಾಗಿ ಏನು ಮಾಡಿದರೆ ಅಣೆಕಟ್ಟೆಯನ್ನು ನಿರ್ಮಿಸಿದರೆ. ಇಲ್ಲಿ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಸಾಕಷ್ಟು ವಿವಾದಗಳು ನಡೀತಾನೆ ಇರುತ್ತೆ. ಸೊ ಇಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಇತ್ತೀಚೆಗೆ. ಇನ್ನು ಒಟ್ಟು 23 ಅಣೆಕಟ್ಟೆಗಳನ್ನು ಹೊಂದಿರುವಂತಹ ಒಂದು ನರ್ಮದಾ ನೀರಾವರಿ ಯೋಜನೆಯಲ್ಲಿ ಸರ್ದಾರ್ ಸರೋವರ, ನರ್ಮದಾ ಸಾಗರ ಮತ್ತು ನರ್ಮದಾ ಮೇಲ್ದಂಡೆ ಯೋಜನೆಗಳು ಪ್ರಮುಖವಾಗಿರ್ತವೆ. ಇನ್ನು ಈ ಅಣೆಕಟ್ಟೆಗಳಿಂದ ಉತ್ತರದ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರದ ಕೆಲ ಭಾಗಗಳಿಗೆ ನೀರಾವರಿ ಮತ್ತು ವಿದ್ಯುಚ್ಛಕ್ತಿ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಸ್ನೇಹಿತರೆ, ಇದಿಷ್ಟ ಆಗಿತ್ತು ಇವತ್ತಿನ ಈ ಒಂದು ಸೆಷನ್. ಸೊ ಇದು ನಿಮ್ಗೆ ಇಷ್ಟ ಆಯಿತು ನಾನು ಭಾವಿಸ್ತೀನಿ. ಇನ್ನು ಮತ್ತೆ ಮುಂದಿನ ಫ್ಯಾಕ್ಟ್ಸ್ ಫ್ರೈಡೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ವಿಚಾರಗಳನ್ನು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.